हलो गाइस निम्मगेल्लरिगू नन्न यूट्यूब चानल गे स्वागत। ई वीडियोदल्ली नानु ओंदु इंटरेस्टिंग आद टापिक अन्नु तंदिद्दीनि। अदु एनेंदरे ई वीडियोदल्ली नानु हेळ्तीनि निम्मल्लि इरुव FF टोकन अन्नु हेगे हेच्चु माडुवुदु, हेगे अनलिमिटेड आगि सिगुत्तदे अंत, FF टोकन एल्लिंद सिगुत्तदे मत्तु FF टोकन न उपयोग एनु अंत हेळ्तीनि। FF टोकन न एल्ल डीटेल्स अन्नु हेळुत्तेने। इदोंदु ह्याक अल्ल, इदक्के यावुदे रीतिय आप अन्नु डौन्लोड माडबेकंत इल्ल, इदोंदु बेस्ट ट्रिक निमगे ई वीडियोदल्लि नानु हेळुत्तेने। ಈ ವಿಡಿಯೋಗೆ 5K ವ್ಯೂಸ್ ಬಂದರೆ ನಾನು ಅಲಕ್ಕು ಗಿವೆ ಮಾಡುತ್ತೇನೆ ಅಂತ ಹೇಳಿದೆ। ಮುನ್ನೆ ಲೈವ್ ಬರಲು ಆಗಲಿಲ್ಲ, ಅದಕ್ಕೆ ನಾನು ಲಕ್ಕಿ ಡ್ರಾ ಮಾಡಿ ಯಾರು ಐಎಸ್ಟಿ ಶೇರ್ ಮಾಡಿದರೆ ಅವರಿಗೆ ನಾನು ಅಲಕ್ಕು ಕೊಟ್ಟಿದ್ದೇನೆ। ಇವರು ಅಲಕ್ಕು ಗಿವೆಯ ಈ ಚಾನೆಲ್ ಅಲ್ಲಿ ಅಲಕ್ಕು ಗಿವೆ ಮತ್ತು ಸಂಡೇ ಕಸ್ಟಮ್ ಮ್ಯಾಚ್ ಉಂಟು, ನೀವು ಕೂಡ ಬನ್ನಿ। ಯಾರು ಈ ವಿಡಿಯೋಗೆ ಲೈಕ್ ಮಾಡಲಿಲ್ಲ ಅವರು ಲೈಕ್ ಮಾಡಿ, ಯಾರು ಈ ಚಾನೆಲ್ಗೆ ಹೊಸತು ಬಂದಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೈಡ್ ಅಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ, ಯಾಕೆಂದರೆ ಹೊಸ ವಿಡಿಯೋದ ನೋಟಿಫಿಕೇಶನ್ ಸಿಗುತ್ತೆ। ಬನ್ನಿಗೆ ಹೇಳುತ್ತೇನೆ FF ಟೋಕನ್ ಅನ್ನು ಹೇಗೆ ಯೂಸ್ ಮಾಡುವುದು ಮತ್ತು ಅದನ್ನು ಹೇಗೆ ಅನ್ಲಿಮಿಟೆಡ್ ಮಾಡುವುದು ಅಂತ। ಮೊದಲಿಗೆ ನಾನು ಹೇಳುತ್ತೇನೆ ಹೇಗೆ FF ಟೋಕನ್ ಅನ್ನು ಯೂಸ್ ಮಾಡುವುದು ಅಂತ। ಗೈಸ್, ನೀವು ನೋಡಬಹುದು ನನ್ನ ಬೌಂಟಿ ಟೋಕನ್, ಈ ಬೌಂಟಿ ಟೋಕನ್ ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡಬಹುದು। ಒಂದು ವೇಳೆ ಬೌಂಟಿ ಟೋಕನ್ ಬೇಕಿದ್ದರೆ ನಿಮ್ಮತ್ರ FF ಟೋಕನ್ ಇಲ್ಲವಾದರೆ ನೀವು ಡೈಮಂಡ್ ಕೊಟ್ಟು ಬೌಂಟಿ ಟೋಕನ್ ಅನ್ನು ಪರ್ಚೇಸ್ ಮಾಡಬೇಕು। ಡೈಮಂಡ್ ಇಂದ ಪರ್ಚೇಸ್ ಮಾಡಿದರೆ ನಿಮಗೆ ಲಾಸ್ ಆಗುತ್ತದೆ। ಇಲ್ಲಿ ನೀವು ನೋಡಬಹುದು FF ಟೋಕನ್ ನಿಂದ ಸ್ಕ್ಯಾನರ್ ಕೂಡ ಅನ್ಲಿಮಿಟೆಡ್ ಆಗಿ ಸಿಗುತ್ತದೆ। ಸ್ಕ್ಯಾನರ್ ಮತ್ತು ಬೌಂಟಿಯನ್ನು FF ಟೋಕನ್ ನಿಂದ ಹೇಗೆ ಪರ್ಚೇಸ್ ಮಾಡುವುದು ಇದೆಲ್ಲ ಎಲ್ಲಿ ಸಿಗುತ್ತದೆ ಅಂತ ಹೇಳುತ್ತೇನೆ। ಮೊದಲಿಗೆ ನೀವು ಸ್ಟೋರ್ ಗೆ ಕ್ಲಿಕ್ ಮಾಡಿ, ಆಗ ಈ ತರ ಬರುತ್ತದೆ। ಇಲ್ಲಿ ಲಾಸ್ಟ್ ಆಪ್ಷನ್ ಉಂಟು ರಿಡೀಮ್, ಈ ಆಪ್ಷನ್ ಗೆ ಕ್ಲಿಕ್ ಮಾಡಿ। ಅಲ್ಲಿ ನೀವು FF ಟೋಕನ್ ಆಪ್ಷನ್ ಗೆ ಕ್ಲಿಕ್ ಮಾಡಿ, ಅಲ್ಲಿ ಈ ತರ ಬರುತ್ತದೆ। ಇಲ್ಲಿ ನೀವು ನೋಡಬಹುದು ಇಲ್ಲಿ ಕೆಲವು ಫೀಮೇಲ್ ಡ್ರೆಸ್ ಉಂಟು, ಕೆಲವು ಬ್ಯಾಡ್ ಸ್ಕಿನ್ ಕೂಡ ಉಂಟು। ಇದು ಪರ್ಮನೆಂಟ್ ಆಗಿ ಸಿಗುತ್ತದೆ, ಇದು ನಿಮಗೆ ಫ್ರೀ ಆಗಿ ಸಿಗುತ್ತದೆ। ನಿಮ್ಮ ಹತ್ರ FF ಟೋಕನ್ ಇದ್ದರೆ ಇದನ್ನು ರಿಡೀಮ್ ಮಾಡಬಹುದು। ಇಲ್ಲಿ ಲೆವೆಲ್ 6 ನ ಕಾರ್ಡ್ 250 FF ಟೋಕನ್ ಗೆ ಸಿಗುತ್ತದೆ ಮತ್ತು ಲೆವೆಲ್ 4 ನ ಕಾರ್ಡ್ ಕೂಡ ಸಿಗುತ್ತದೆ। ಇದಕ್ಕೆ ನೀವು 80 FF ಟೋಕನ್ ಕೊಡಬೇಕು। ಇಲ್ಲಿ ಕೆಲವು ಮೇಲ್ ಡ್ರೆಸ್ ಕೂಡ ಸಿಗುತ್ತದೆ, ಇದು ನಿಮಗೆ ಪರ್ಮನೆಂಟ್ ಆಗಿ ಸಿಗುತ್ತದೆ। ಇಲ್ಲಿ ಡೈಮಂಡ್ ರಾಯಲ್ ನ ವಾಚರ್ ಕೂಡ ಉಂಟು, ಇದನ್ನು ಕೂಡ ನೀವು ಯೂಸ್ ಮಾಡಬಹುದು। ಇದೆಲ್ಲ ಬೇಕಿದ್ದರೆ ನಿಮ್ಮತ್ರ FF ಟೋಕನ್ ಬೇಕೇ ಬೇಕು। ಇಲ್ಲಿ ನೋಡಿ ಸ್ಕ್ಯಾನರ್ ಕೂಡ ಉಂಟು, ಇದು 7 ದಿನಕ್ಕೆ ಸಿಗುತ್ತದೆ। ನಿಮ್ಮತ್ರ 10 FF ಟೋಕನ್ ಇದ್ದರೆ ಸಾಕು, ಇದನ್ನು ರಿಡೀಮ್ ಮಾಡಬಹುದು। ಬೌಂಟಿ ಟೋಕನ್ 15 FF ಟೋಕನ್ ಗೆ ಇದನ್ನು ಕೂಡ ರಿಡೀಮ್ ಮಾಡಿಕೊಳ್ಳಬಹುದು। ನೋಡಿ ಗೈಸ್, ನಾನು ಕೆಲವು ಡ್ರೆಸ್ ಅನ್ನು ಕೂಡ ರಿಡೀಮ್ ಮಾಡಿದ್ದೇನೆ। ನಾನು ಹೆಚ್ಚಾಗಿ ಬೌಂಟಿ ಟೋಕನ್ ಮತ್ತು ಸ್ಕ್ಯಾನರ್ ಅನ್ನು ಜಾಸ್ತಿ ಯೂಸ್ ಮಾಡುತ್ತೇನೆ। ಬನ್ನಿ ಈಗ ಹೇಳುತ್ತೇನೆ ಹೇಗೆ FF ಟೋಕನ್ ಸಿಗುತ್ತದೆ ಅಂತ। ಗೈಸ್, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಒಂದು ಸ್ಟೆಪ್ ಕೂಡ ಮಿಸ್ ಆಗಬಾರದು। ಮೊದಲಿಗೆ ನೀವು ಮಿಷನ್ ಸೆಕ್ಷನ್ಗೆ ಹೋಗಿ, ಡೈಲಿ ಆಕ್ಟಿವ್ ಮಿಷನ್ ಸಿಗುತ್ತದೆ, ಲಾಗಿನ್ ಮಾಡಿದರೆ ಗೋಲ್ಡ್ ಸಿಗುತ್ತದೆ, ನಿಮ್ಮ ಒಂದು ಫ್ರೆಂಡ್ಸ್ನ ಜೊತೆ ಆಟವಾಡಿದರೆ 5 FF ಟೋಕನ್ ಸಿಗುತ್ತದೆ। ನಾನು ಈಗ ಕ್ಲೈಮ್ ಮಾಡುತ್ತೇನೆ, ಮತ್ತೆ ಎಲ್ಲಿ ಸಿಗುತ್ತದೆ ಅಂದರೆ ಲಕ್ಕು ರಾಯಲ್ನಲ್ಲಿ ಗೋಲ್ಡ್ ರಾಯಲ್ಗೆ ಹೋಗಿ, ಗೋಲ್ಡ್ ರಾಯಲ್ 2-3 ದಿನದಲ್ಲಿ ರೀಸೆಟ್ ಆಗುತ್ತದೆ। ಇಲ್ಲಿಂದ ಹೇಗೆ FF ಟೋಕನ್ ಸಿಗುತ್ತದೆ ಅಂತ ಫುಲ್ ಡೀಟೇಲ್ಸ್ ಕೊಡುತ್ತೇನೆ ನೋಡಿ। ನನ್ನ ಮೊದಲ ಸ್ಪಿನ್ ಫ್ರೀ ಆಗಿ ಸಿಗುತ್ತದೆ, ಈಗ ಸ್ಪಿನ್ ಮಾಡುತ್ತೇನೆ, ಆಗ ಸೈಟಲ್ಲಿರುವ ಬಾಕ್ಸ್ ಓಪನ್ ಆಗಲು ರೆಡಿ ಆಗುತ್ತದೆ। ಈಗ ನನ್ನ ಹತ್ರ ಎಲ್ಲ ಗೋಲ್ಡ್ ವಾಚರ್ ಅನ್ನು ಸ್ಪಿನ್ ಮಾಡುತ್ತೇನೆ, ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಿ। ಈಗ ಎಲ್ಲ ಬಾಕ್ಸ್ ಓಪನ್ ಆಗಲು ರೆಡಿ ಆಗುತ್ತದೆ। ಈಗ ನಾನು ಮೊದಲು ಬಾಕ್ಸ್ ಅನ್ನು ಓಪನ್ ಮಾಡುತ್ತೇನೆ, ಮೊದಲಿಗೆ ಗೋಲ್ಡ್ ಸಿಕ್ಕಿತು, ಏನೂ ಆಗುದಿಲ್ಲ, ನೆಕ್ಸ್ಟ್ ಬಾಕ್ಸ್ ಓಪನ್ ಮಾಡುವ, ಇದರಲ್ಲಿ ಕೂಡ ವಾಚರ್ ಸಿಕ್ಕಿದೆ, ಇನ್ನೊಂದು ಬಾಕ್ಸ್ ಓಪನ್ ಮಾಡುವ, ಇದರಲ್ಲಿ 5 FF ಟೋಕನ್ ಸಿಕ್ಕಿದೆ, ನಾಲ್ಕನೇ ಬಾಕ್ಸ್ ಓಪನ್ ಮಾಡಿದಾಗ 5 FF ಟೋಕನ್ ಸಿಕ್ಕಿದೆ। ಈಗ ಲಾಸ್ಟ್ ಬಾಕ್ಸ್ ಅನ್ನು ಓಪನ್ ಮಾಡು, ಇದರಲ್ಲಿ ಕೂಡ 10 FF ಟೋಕನ್ ಸಿಗುತ್ತದೆ, ಟೋಟಲ್ ಆಗಿ 20 FF ಟೋಕನ್ ಸಿಗುತ್ತದೆ। ಇದು 2-3 ದಿನಗಳಲ್ಲಿ ರೀಸೆಟ್ ಆಗುತ್ತದೆ, ಡೈಲಿ 25 FF ಟೋಕನ್ ಸಿಗುತ್ತದೆ। ವೆಪನ್ ರಾಯಲ್ನಲ್ಲಿ ಕೂಡ ಸ್ಪಿನ್ ಮಾಡಿದಾಗ ಫ್ರೀಯಾಗಿ FF ಟೋಕನ್ ಸಿಗುತ್ತದೆ, ಸೈಡಲ್ಲಿರುವ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಕೂಡ ಫ್ರೀಯಾಗಿ FF ಟೋಕನ್ ಸಿಗುತ್ತದೆ। ಬೇರೆ ಯಾವುದೇ ಟಾಪಿಕ್ಕಿನ ವಿಷಯ ಬೇಕಿದ್ದರೆ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ।